ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಸಿಂಹ ಭೂಪಾಲನ ಲಾಸ್ಯರಂಜನ. ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ನೃತ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಬರೆದಂತಹ ಲಕ್ಷಣ ಗ್ರಂಥಗಳು ಇಲ್ಲವೇ ಇಲ್ಲ ಅಂತಲೇ ಅನ್ಬಹುದು. ಅದರಲ್ಲೂ ಕನ್ನಡ ಭಾಷೆಯಲ್ಲಿ ಛಂದೋಯುಕ್ತವಾಗಿ ನೃತ್ಯಶಾಸ್ತ್ರ ಲಕ್ಷಣವನ್ನ ವಿಸ್ತಾರವಾಗಿ ವಿವರಿಸುವ ಮೊದಲ ಗ್ರಂಥ ಎನ್ನುವುದೇನಾದರೂ ಇದ್ರೆ ಅದು ಸಿಂಹ ಭೂಪಾಲನ ಲಾಸ್ಯರಂಜನ. ಲಾಸ್ಯರಂಜನ ಈ ಹೆಸರನ್ನು ಗಮನಿಸಿದಾಗ ಲಾಸ್ಯ ಎಂಬ ವರ್ಗಕ್ಕೆ ಸೇರಿದ ನರ್ತನ ಕ್ರಮವನ್ನ ಪ್ರತಿಪಾದಿಸುವಂತಹ ಗ್ರಂಥ ಇದಾಗಿದೆ ಎಂಬ ನಿರ್ಣಯಕ್ಕೆ ಬರಬಹುದು. ಈ ಗ್ರಂಥವನ್ನ ಬರೆದ ಸಿಂಹ ಭೂಪಾಲನನ್ನ ಸಿಂಹಣ ಎಂದು ಕರೆಯಲಾಗಿದೆ. ಲಾಸ್ಯರಂಜನ ಗ್ರಂಥ ಮಧ್ಯದಲ್ಲಿರುವ ಚಂಡಭುಜ, ಸಿಂಹ ಧರಣಿ ಮಂಡಲಪತಿ, ಸಿಂಹ ಭೂಪತಿ ಎಂಬಂತ ಸಂಬೋಧನೆಗಳಿಂದ ಈತ ಕವಿ ಮಾತ್ರವಲ್ಲ ರಾಜನೂ ಹೌದು ಎಂಬುದು ದೃಢಪಡುತ್ತದೆ. ಗ್ರಂಥದ ಪ್ರತಿ ಅಧ್ಯಾಯ ಪ್ರಕರಣದ ಕೊನೆಯಲ್ಲಿ ವೀರಭದ್ರ ನೃಪ ಗರ್ಭವಾರ್ಧಿಚಂದ್ರ ಸಿಂಹಣ ಭೂಪಾಲ ಎನ್ನುವಂತಹ ಒಂದು ಅಂಕಿತ ಇದೆ. ಇದರಿಂದ ಈತ ವೀರಭದ್ರ ಎಂಬ ರಾಜನ ಪುತ್ರನಾಗಿದ್ದಿರಬೇಕು ಎನ್ನುವುದು ಅಂದಾಜಿಸಬಹುದು. ಈ ಗ್ರಂಥದ ಹಸ್ತಪ್ರತಿಯನ್ನ ಮಾಡಿಟ್ಟಂತಹ ಬೊಮ್ಮ್ಯಣ ಎನ್ನುವನ ಕಾಲಾವಧಿ 1583 ಅಂದರೆ 16ನೇ ಶತಮಾನದ ಮಧ್ಯಭಾಗದ ಒಳಗೆ ಎಂದು ನಿರ್ಣಯಿಸಲಾಗಿದೆ. ಅಂದರೆ ಮೂಲ ಪ್ರತಿಯನ್ನು ಸುಮಾರು 13ನೇ ಶತಮಾನದ ಮಧ್ಯಭಾಗದಿಂದ 16ನೇ ಶತಮಾನದ ಒಳಗಡೆ ಬರೆದಿರಬೇಕು. ಒಟ್ಟಿನಲ್ಲಿ ಗ್ರಂಥಕರ್ತೃವಿನ ದೇಶ ಮತ್ತು ಕಾಲಗಳ ಬಗ್ಗೆ ಇದಮಿತ್ತಂ ಎನ್ನುವಂತಹ ನಿರ್ಣಯಗಳು ಇದುವರೆಗೂ ಕೂಡ ಬಂದಿಲ್ಲ. ಈ ಗ್ರಂಥ ಹಳೆಗನ್ನಡದಲ್ಲಿ ಗದ್ಯ ಮತ್ತು ಕಂದಪದ್ಯ, ವೃತ್ತ ಮೊದಲಾದ ಪದ್ಯಭಾಗಗಳನ್ನು ಕೂಡ ಹೊಂದಿದೆ. ಹಾಗೆಂದೇ ಚಂಪು ಗ್ರಂಥವೆಂದೇ ಇದನ್ನು ಕರೆಯಬಹುದು. ಆದರೆ ಪದ್ಯಭಾಗವೇ ಹೆಚ್ಚು, ಮಧ್ಯೆ ಕೆಲವು ಸಣ್ಣ ವಚನಗಳನ್ನು ಕೂಡ ಕಾಣಬಹುದು. ಯಾವುದೇ ಗ್ರಂಥದ ಪ್ರಾರಂಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ಇಷ್ಟದೇವತಾ ಸ್ತುತಿಗಳು ಇಲ್ಲಿ ಕಂಡುಬಂದಿಲ್ಲ. ಬದಲಾಗಿ ನೃತ್ಯ ಲಕ್ಷಣಗಳನ್ನು ಹೇಳುವಂತಹ ಒಂದು ಪ್ರತಿಜ್ಞಾವಾಕ್ಯವನ್ನು ಗುರುತಿಸಬಹುದು. ಸಿಂಹಣ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲೆರಡರಲ್ಲೂ ಕೂಡ ಪಂಡಿತನ ಹಾಗೆ ಕಾಣುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದರೆ, ನಮ್ಮ ಮುದ್ರಣ ಮನೋರಮೆಯರಂತೆಯೇ ಈ ಗ್ರಂಥದ ರಚನೆಗೆ ಆತನ ಮಡದಿಯ ಇಚ್ಛೆಯೇ ಸ್ಫೂರ್ತಿ. ಇದನ್ನು ಸ್ವತಃ ಈ ಸಿಂಹಣನೇ ತಿಳಿಸಿದ್ದಾನೆ. ಪ್ರಶ್ನೋತ್ತರ ರೂಪದಲ್ಲಿರುವ ಈ ಗ್ರಂಥದಲ್ಲಿ ಪತಿ ಪತ್ನಿಯರ ಪರಸ್ಪರ ಸಂಬೋಧನೆಗಳಿದ್ದು ರೂಪಕ, ಉಪಮೆಯ ಮೊದಲಾದಂತಹ ಅಲಂಕಾರಗಳು ಈ ಗ್ರಂಥಕ್ಕೆ ಸೊಗಸನ್ನು ಇತ್ತಿವೆ. ಒಟ್ಟು 8 ಪ್ರಕರಣಗಳನ್ನು 864 ಪದ್ಯಗಳನ್ನು ಹೊಂದಿರುವ ಲಾಸ್ಯರಂಜನ ಗ್ರಂಥದ ಲಕ್ಷಣಗಳನ್ನು ಗಮನಿಸಿದಾಗ ಬಹುಪ್ರಸಿದ್ಧ ಲಾಕ್ಷಣಿಕ ಮತ್ತು ವಿದ್ವಾಂಸನಾಗಿದ್ದ ಶಾಂಗಧರನ ಸಂಗೀತ ರತ್ನಾಕರವನ್ನು ಈ ಗ್ರಂಥ ಹೋಲುತ್ತದೆ ಎನ್ನುವುದು ಮನದಟ್ಟಾಗತ್ತೆ. ಈ ಗ್ರಂಥವನ್ನು ಮೈಸೂರು ಅರಮನೆಯ ಸರಸ್ವತಿ ಗ್ರಂಥ ಭಂಡಾರದಲ್ಲಿರುವ ಓಲೆಯ ಪ್ರತಿಯಿಂದ ಪಡೆದು ಪ್ರಕಟಿಸಲಾಗಿದೆ. ಆದರೂ ಮೂಲ ಪ್ರತಿಯ ಎಷ್ಟೋ ಪದ್ಯಗಳು ಇಂದಿಗೂ ಕೂಡ ನಷ್ಟವಾಗಿವೆ. ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯವು ಈ ಗ್ರಂಥವನ್ನು ಪುಸ್ತಕ ರೂಪದಲ್ಲಿ ಮುದ್ರಿಸಿದ್ದು ಇಂಗ್ಲಿಷ್ ಅನುವಾದ ಕೂಡ ಲಭ್ಯವಿದೆ. ನರ್ತನ ಕಲೆಗೆ ಸಂಬಂಧಿಸಿದಂತೆ ಸಂಸ್ಕೃತ ಭಾಷೆಯಲ್ಲಿರುವಷ್ಟು ಗ್ರಂಥಗಳು ಉಳಿದ ಭಾಷೆಗಳಲ್ಲಿಲ್ಲ. ಅದರಲ್ಲೂ ನೃತ್ಯಶಾಸ್ತ್ರವನ್ನು ವಿವರಿಸುವ ಗ್ರಂಥಗಳು ಒಂದು ರೀತಿಯ ಈ ಕಾವ್ಯದ ರೂಪದಿಂದ ಹೊರಬಂದದ್ದು ಎನ್ನುವುದೇ ಇಲ್ಲ. ಹೀಗಿರುವಾಗ ಕನ್ನಡ ಭಾಷೆಯಲ್ಲಿ ಇಂಥದ್ದೊಂದು ಪ್ರಯತ್ನ ನಡೆದಿರುವುದು ನಿಜಕ್ಕೂ ಹೆಮ್ಮೆಯಲ್ವೇ? ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಸಿಂಹ ಭೂಪಾಲನ ಲಾಸ್ಯರಂಜನ. ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.